ಸುಮಾರು ವರ್ಷಗಳಿಂದ ಪಾಂಡುರಂಗನ ಭಕ್ತರು ಚಳ್ಳಕೆರೆಯಿಂದ ಪಂಡ್ರಿಪುರಕ್ಕೆ ಕಾಲ್ನಡಿಗೆ ಯಾತ್ರೆ ಹೋಗುತ್ತಾರೆ. ನಗರದ ವಿಠಲ ನಗರದಲ್ಲಿ ಇರುವ ಶ್ರೀ ವಿಠಲ ದೇವಸ್ಥಾನದಿಂದ ಹೊರಟಂತಹ ಭಕ್ತರು ನಗರದ ಹೊರಭಾಗದಲ್ಲಿ ಇರುವ ಅಜ್ಜನಗುಡಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಹೊಳಲ್ಕೆರೆ ಚಿಕ್ಕಮಗಳೂರು ಮೂಲಕ ಪಂಡ್ರಿಪುರಕ್ಕೆ ತಲುಪುತ್ತಾರೆ. ಪಾಂಡುರಂಗನ ಭಕ್ತರು ತೆರಳುವ ವೇಳೆ ಗ್ರಾಮಗಳಲ್ಲಿ ಅವರಿಗೆ ವಿಶ್ರಮಿಸಿಕೊಳ್ಳಲು ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 100 ಜನ ಭಕ್ತರು ಚಳ್ಳಕೆರೆ ನಗರದಿಂದ ಪಂಡ್ರಿಪುರಕ್ಕೆ ಕಾಲ್ನಡಿಗೆ ಯಾತ್ರೆ ಹೊರಟಿದ್ದಾರೆ. ಹೋಗುವಂತಹ ಭಕ್ತರು ಪಾಂಡುರಂಗನ ಭಜನೆ, ಪಾಂಡುರಂಗನ ಭಕ್ತಗೀತೆ ಹಾಡಿಕೊಂಡು ಸಾಗುತ್ತಾರೆ. ಸುಮಾರು 20 ದಿನಗಳ ಕಾಲ ಈ ನಡುವೆ ಯಾತ್ರೆ ಇರುತ್ತದೆ ಎಂದು ಭಕ್ತ ಮಂಜುನಾಥ್ ತಿಳಿಸಿದ್ದಾರೆ. ಮೌನೇಶ್ವರ್ ಎನ್ಕೆಎಸ್ ಟಿವಿ 4 ಚಳ್ಳಕೆರೆ. ರಥಯಾತ್ರೆ ಭಕ್ತರೆಲ್ಲ ಹೊರಟಿದ್ದಾರೆ. ಇಲ್ಲಿಂದ ಚಳ್ಳಕೆರೆಯಿಂದ ಪ್ರಾರಂಭ, ಸೀದಾ ಇಲ್ಲಿಂದ ಮತ್ತೆ ಅಜ್ಜನಗುಡಿ ಪ್ರಸಾದ, ಅಲ್ಲಿಂದ ಸಿಗುವಂಥ ಹತ್ತಿರ ಹಳ್ಳಿಗಳಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾ ಪಂಡರಾಪುರದವರೆಗೂ ಈ ನಮ್ಮ ಭಕ್ತರು ಪಂಡರಾಪುರವನ್ನು ಸೇವನೆ ಮಾಡೋದು, ಭಕ್ತನ ಸಂಕೀರ್ತನೆ ಮೂಲಕ ದಾರಿ ಉದ್ದಕ್ಕೂ ಪಾದಯಾತ್ರೆ. ಎಷ್ಟು ದಿನ ಒಟ್ಟು ಎಷ್ಟು ದಿನ ನೀವು ಏನು ಇಪ್ಪತ್ತೊಂದು ದಿವಸ ನಡೀತಾರೆ? 21 ದಿವಸನೂ ಎಲ್ಲೆಲ್ಲಿ ಪಾದಯಾತ್ರೆ ಮಾಡ್ತಾರೆ ಅಲ್ಲಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಅಲ್ಲಲ್ಲಿ ಆ ಹಳ್ಳಿಯವರು ಆ ಪ್ರಸಾದವನ್ನು ವ್ಯವಸ್ಥೆ ಮಾಡ್ತಾರೆ. ಯಾವ ರೂಟಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಈಗ? ಇಲ್ಲಿ ಮತ್ತೆ ಫಸ್ಟ್ ಇದಕ್ಕೆ ಹೋಗ್ತಾರೆ, ಈಗ ಯಾವುದು ಹೊಳಲ್ಕೆರೆ ಹೊಸದುರ್ಗ ಈ ಕಡೆಯಿಂದ ಹೋಗ್ತಾರೆ, ಮತ್ತು ಅಲ್ಲಿಂದ ಒಂದು ಇನ್ನೊಂದು ದಿಂಡಿ ಬರುತ್ತೆ, ದಿಂಡಿ ಬಂದು ಇಲ್ಲಿ ಸೇರ್ಕೊಳತ್ತೆ ಇದರಲ್ಲೇ, ಮತ್ತು ಇಲ್ಲಿಂದ ಪ್ರಾರಂಭ. ಎಷ್ಟು ಜನ ಹೊರಟಿದ್ದಾರೆ ಟೋಟಲ್? ಇಲ್ಲಿ ಟೋಟಲ್ ಒಂದು 150 ಜನ ಹೊರಟಿದ್ದಾರೆ. ಯಾವ ಸಮುದಾಯನೋ ಅಥವಾ ಹೆಂಗೆ ಯಾವ ಇದು? ಇದು ಚಳ್ಳಕೆರೆದು ಪಂಡರಾಪುರ ಸಂಸ್ಥಾನ ಅಷ್ಟೇ. ಇಲ್ಲಿ ಸಂಸ್ಥಾನ ಇದೆಯಲ್ಲಿ, ಇದು ಚಳ್ಳಕೆರೆಯಲ್ಲಿ ಪಾಂಡ್ರಾಪುರ ದೇವಸ್ಥಾನ ಇದೆಯಲ್ಲ, ವಿಠಲ ನಗರ ಅಲ್ಲಿ, ಅಲ್ಲಿಂದ ಪ್ರಾರಂಭ. ಎಷ್ಟು ಜನ ಒಟ್ಟು? ಒಂದು 100 ಜನ ಹೋಗ್ತಾರೆ. 100 ಜನ.